ಹಾಯ್ ಹಲೋ ನಮಸ್ತೆ, ಜೀವ್ಸ್ ಫಿಲಮ್ಸ್ಗೆ ಸ್ವಾಗತ, ಸುಸ್ವಾಗತ ಆ್ಯಂಡ್ ಹ್ಯಾಪಿ ಮಾರ್ನಿಂಗ್. ನೀವೇನಾದರೂ ಅಕಸ್ಮಾತ್ ಮಧ್ಯಾಹ್ನ ನೋಡ್ತಿದ್ರೆ, ಈವ್ನಿಂಗ್ ನೋಡ್ತಿದ್ರೆ, ನೈಟ್ ನೋಡ್ತಿದ್ರೆ, ಹ್ಯಾಪಿ ನೂನ್, ಹ್ಯಾಪಿ ಈವ್ನಿಂಗ್, ಹ್ಯಾಪಿ ನೈಟ್. ಲೆಟ್ಸ್ ಗೋ. ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡಿದ್ಯಾ? ಪ್ಲಾನ್ ಮಾಡ್ಕೊಂಡು ಹೋಗೋಣ. ಟೂರಿಸ್ಟ್, ಐ ಆಮ್ ಅ ಟ್ರಾವೆಲರ್, ನೋ ಪ್ಲಾನ್, ನಥಿಂಗ್, ಜಸ್ಟ್ ಗೋ ಗೋ. ಇದೇ ರೀತಿ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ನನ್ನ ನೀವೇನಾದರೂ ಗೌರ್ಮೆಂಟ್ ಬಸ್ಗೂ ಪ್ರೈವೇಟ್ ಬಸ್ಗೂ ವ್ಯತ್ಯಾಸ ಕೇಳಿದ್ರೆ, ಗೌರ್ಮೆಂಟ್ ಬಸ್ಗಳಲ್ಲಿ ಪ್ರೈವೇಟ್ ಬಸ್ ಥರ ಸಾಂಗ್ ಕೇಳಲಿಕ್ಕೆ ಸಿಗಲ್ಲ. ಹೇಗೇನ ಹೊರಟೆ, ಎಲ್ಲಿಗೆ ಅಂತೀರಾ? ಕೇರಳದ ಕಣ್ಣೂರ್ನ ಕಣ್ಕಣ್ ಬಿಟ್ಕೊಂಡು ಕಲ್ಕಲರ್ ಬಸ್ ಹತ್ಕೊಂಡು ನೋಡೋಕೆ ನಾ ಹೋಗ್ತಿದ್ದೀನಿ. ಕೇರಳದ ಕಣ್ಣೂರ್ನ ಕಣ್ಕಣ್ ಬಿಟ್ಕೊಂಡು ಕಲ್ಕಲರ್ ಬಸ್ ಹತ್ಕೊಂಡು ನೋಡೋಕೆ ನಾ ಬಂದಿದ್ದೀನಿ. ಕೇರಳದ ಕಣ್ಣೂರಿಗೆ ಕಣ್ಕಣ್ ಬಿಟ್ಕೊಂಡು ಕಲ್ಕಲರ್ ಬಸ್ಸಲ್ಲಿ ನೋಡೋಕೆ ನಾನು ಹೋಗ್ತಿದ್ದೀನಿ. ಕೇರಳದ ಕಣ್ಣೂರ್ನ ಕಣ್ಕಣ್ ಬಿಟ್ಕೊಂಡು ಕಲರ್ ಕಲರ್ ಬಸ್ ಹತ್ಕೊಂಡು ನೋಡ್ಲಿಕ್ಕೆ ನಾ ಹೋಗ್ತಿದ್ದೀವಿ. ಹೀಗೆ ಕಣ್ಣೂರ್ ಬಸ್ ಎಲ್ಲಿ ಅಂತ ಒಬ್ರನ್ನ ಕೇಳಿದಾಗ ಅವರು ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗೋ ದಾರಿಲಿ ಒಂದಷ್ಟು ಲೈಫ್ ಬಗ್ಗೆ ಲೆಕ್ಚರರ್ ಕೊಟ್ರು. ಸ್ವಲ್ಪ ಹಾಕಿದೀನಿ ಅಂತ ಅವರೇ ಒಪ್ಕೊಂಡ್ರು ಕೂಡ. ನಂತರ ಬಸ್ ಸ್ಟಾಪ್ ಸಿಕ್ತು. ಅಲ್ಲಿಂದ ಬಸ್ ಒಂದು ಕೇರಳದ ಇರಿಟಿಗೆ ಹೋಗತ್ತೆ, ಅಲ್ಲಿಂದ ಕಣ್ಣೂರಿಗೆ ಬೇಜಾನ್ ಬಸ್ ಸಿಗತ್ತೆ ಅಂದ ಕಾರಣ ಅದಕ್ಕೆ ಹತ್ಕೊಂಡೆ. ಆದ್ರೆ ಸೀಟೇ ಇಲ್ಲ. ಹೀಗೆ ನಿಂತ್ಕೊಂಡು ಹೋಗ್ತಾ ಆ ಬಸ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನಂದ್ರೆ, ಕೇರಳ ಗೌರ್ಮೆಂಟ್ ಬಸ್ಗಳಿಗೆ ಕಿಟಕಿನೇ ಇಲ್ಲ. ಕಿಟಕಿನೇ ಇರಲ್ಲ ಅಂತಾನೆ ಅನ್ಕೊಂಡು ನಾ ಟ್ರಾವೆಲ್ ಮಾಡ್ತಾ ಸಡನ್ ಆಗಿ ಮಳೆ ಬಂತು. ಆಗ ಎಲ್ಲರೂ ನೋಡಿದ್ರೆ ಮೇಲ್ಗಡೆ ಲಾಕ್ ಥರ ಓಪನ್ ಮಾಡಿ ಮೇಲಿಂದ ಕಿಟಕಿ ಥರ ಕ್ಲೋಸ್ ಮಾಡ್ಕೊಳ್ತಿದ್ರು. ಓಹೋ, ಆಗ ನನಗೆ ಅರ್ಥ ಆಯಿತು, ಓ ಕಿಟಕಿ ಇದೆ ಅಂತ. ಅದೇ ಬಸ್ಲಿ ಒಬ್ಬರು ಕನ್ನಡದವ್ರು ಸಿಕ್ಕಿದ್ರು, ಅವ್ರಿಗೆ ಇದನ್ನ ಹೇಳ್ಕೊಂಡು ನಗಾಡ್ತಾ ಇದ್ದೆ. ಹಾಗೆ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನೆಂದರೆ, ನಮ್ಮ ಕಂಡಕ್ಟರ್ಗಳು ಬಸ್ ಹೋಗೋಕ್ಕೆ ಅಥವಾ ನಿಲ್ಸೋಕ್ಕೆ ವಿಷಲು, ರೈರೈ, ಒಳ್ಳೆ ಒಳ್ಳೆ ಪಿಪಿ ಏನೇನೆಲ್ಲ ಸೌಂಡ್ ಯೂಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತೇ ಇದೆ. ಆದರೆ ಈ ಕೇರಳ ಬಸ್ಗಳಲ್ಲಿ ಒಂದು ಉದ್ದಕ್ಕೆ ದಾರ ಥರ ಹಾಕಿರ್ತಾರೆ, ಅಲ್ಲಿಂದ ಕಂಡಕ್ಟರ್ ಆ ದಾರದ ರೀತಿ ಇರುವ ಇದನ್ನು ಹೇಳಿದ್ರೆ ಅಲ್ಲಿ ಡ್ರೈವರ್ ಪಕ್ಕ ಇರೋ ಗಂಟೆ ಟನ್ ಟನ್ ಅನ್ನತ್ತೆ. ಆಗ ಡ್ರೈವರ್ ನಿಲ್ಲಿಸ್ಬೇಕಾ ಹೋಗ್ಬೇಕಾ ಅಂತ ಅವ್ರಿಗೆ ಗೊತ್ತಾಗತ್ತೆ. ಹೀಗೆ ವಿರಾಜಪೇಟೆ ಟು ಇರಿಟಿ, ಇರಿಟಿ ಟು ಕನ್ನೂರ್ನ ಕೊನೆಗೂ ತಲುಪ್ತೆ. ನಿಮ್ಗೆ ಅನಿಸ್ಬೋದು ಡೈರೆಕ್ಟ್ ಬಸ್ ಬಿಟ್ಟು ಇಷ್ಟೊಂದು ಬಸ್ ಯಾಕೆ ಅಂತ. ದೇರ್ ಇಸ್ ಅ ರೀಸನ್. ಒಂದು ಟ್ರಾವೆಲ್ ಅಂತ ಬಂದಾಗ ಇದು ಬರೀ ಪ್ಲೇಸಸ್ ಬಗ್ಗೆ ಅಲ್ಲ, ಇಟ್ಸ್ ಅಬೌಟ್ ಪೀಪಲ್, ಇಟ್ಸ್ ಅಬೌಟ್ ಥಿಂಗ್ಸ್, ಇಟ್ಸ್ ಅಬೌಟ್ ಫುಡ್, ಇಟ್ಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ಲೇಸ್, ಕಲ್ಚರ್, ನೋವಿಂಗ್ ಸ್ಟ್ರೇಂಜರ್ಸ್, ಟಾಕಿಂಗ್ ಟು ಸ್ಟ್ರೇಂಜರ್ಸ್. ದೇರ್ ಇಸ್ ಮೋರ್. ನಾನು ಇಷ್ಟು ಬಸ್ಸಲ್ಲಿ ಬರಲಿಕ್ಕೂ ಅದೇ ಕಾರಣ. ಮೇನ್ ಕಣ್ಣೂರು ಬಸ್ ಸ್ಟಾಪು, ಇಲ್ಲಿಂದ ಅಯ್ಯಂಬಲಂ ಬೀಚ್ಗೆ ಒಂದು 3-4 kilometers ಇರ್ಬೋದು. ಆ್ಯಂಡ್ ಲೋಕಲ್ಸ್ನ ನಾನು ಕೇಳಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ, 30-35 rupees ಜಾಸ್ತಿ ಕೊಡಬೇಡಿ ಅಂತ ಹೇಳಿದ್ದಾರೆ. ಸೊ ನೀವೆಲ್ಲಾದರೂ ವಿಸಿಟ್ ಮಾಡ್ತಿದ್ದೀರಿ, ಯಾವ್ದಾದ್ರು ಆಟೋದಲ್ಲಿ ಹೋಗಬೇಕು ಅಂದರೆ, ನೀವು ಫಸ್ಟು ಅಲ್ಲಿನ ಲೋಕಲ್ಸ್ನ ಕೇಳಿ ಪ್ರೈಸ್ನ ತಿಳ್ಕೊಳ್ಳಿ, ಇಲ್ಲ ಯಾರ ಬೇರೆ ಹೇಳ್ಬಿಡ್ತಾರೆ. ಸೊ ಬನ್ನಿ, ಆ್ಯಕ್ಚುಲಿ ಬಸ್ ಇಲ್ಲ, ಆಟೋದಲ್ಲೇ ಹೋಗ್ಬೇಕು. ಅಲ್ಲಿಂದ ಆಟೋದವ್ರ ಹತ್ರ ವಾದ ವಿವಾದ ಅಷ್ಟೊತ್ತು ಮಾಡಿ ಕೊನೆಗೂ 20 rupees ಕಮ್ಮಿ ಮಾಡಿಸಿ ನಾ ಹೊರಟೆ. ಆವಾಗಲಿಂದ ನಾನು ನಿಮ್ಮನ್ನ ಬಸ್ಸಲ್ಲಿ ಆಟೋದಲ್ಲಿ ಎಲ್ಲ ಕರ್ಕೊಂಡು ಬರ್ತಾನೆ ಇದ್ದೆ, ಬಟ್ ಎಲ್ಲಿಗೆ ಎಲ್ಲಿಗೆ ಅಂದರೆ ಇಲ್ಲಿಗೆ. ಪಯಾಂಬಲಂ ಬೀಚ್ ಬಂದು ಕಣ್ಣೂರ್ ಸಿಟಿಯಿಂದ 3 kilometers ದೂರದಲ್ಲಿದೆ. ಕಣ್ಣೂರಲ್ಲಿರೋ 6 beaches ಲಾಂಗೆಸ್ಟ್ ಬೀಚ್ ಇದಾಗಿದೆ, ಹಾಗೂ ಬೆಸ್ಟ್ ಒನ್ ಕೂಡ. ಇದ್ರ ಸುತ್ತಮುತ್ತ ಹಲವಾರು ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇದೆ. ಆ್ಯಂಡ್ ಈವ್ನಿಂಗ್ 5:30 ಬಂದರೆ ಸನ್ಸೆಟ್ ಕೂಡ ಆರಾಮಾಗಿ ನೋಡ್ಬೋದು. ನಾ ಹಂಗೆ ಕೂತು ಈ ಸಮುದ್ರದ ಅಲೆಗಳನ್ನ ನೋಡ್ತಿರ್ಬೇಕಾದ್ರೆ, ನಂಗೆ ಬರೀ ಆ ಸಪ್ತಸಾಗರದ ಆಚೆ ಎಲ್ಲೋ ಮೂವಿಲಿ ಆ ರುಕ್ಮಿಣಿಯವ್ರು ಹೇಳ್ತಾರಲ್ಲ, ಊರ ಹತ್ರ ಸಮುದ್ರ ಇದೆಯಲ್ಲ, ಆ ಸಮುದ್ರ ತೀರದಲ್ಲಿ ನಿನ್ನ ಜೊತೆ ಸುಸ್ತಾಗೋವ್ರಿಗೂ ನಡಿಬೇಕು, ಯಾರಂದರೆ ಯಾರೂ ಇರಲಿಲ್ಲ ಮನು, ಬರೀ ಅದೇ ನೆನಪಾಗತ್ತೆ. ನನಗೆ ಈ ಸಮುದ್ರದ ಅಲೆಗಳಲ್ಲಿ ತೇಲಿ ಈಜಿ ಕುಣಿದು ಕುಪ್ಪಳಿಸ್ಬೇಕು ಅನ್ನಿಸ್ತಿತ್ತು. ಆದರೆ ನಾ ಮೈ ಮರೆತು, ಬ್ಯಾಗ್ ಮರೆತು, ಮೊಬೈಲ್ ಮರೆತು ಯಾರೋ ದೇಬ್ಕೊಂಡು ಹೋದರೆ ಆಮೇಲೆ ಕಷ್ಟ ಆಗತ್ತೆ ಅಂತ ಹೇಳಿ
ಹಂಗೆ ಒಂಚೂರು ಆಟ ಆಡಿ ಅಲ್ಲೊಂದು ವ್ಯೂ ಪಾಯಿಂಟ್ ಥರ ಇತ್ತು, ಅಲ್ಲಿಗೆ ಹೊರಟೆ. ಆ್ಯಕ್ಚುಲಿ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಆಯಿತಾ, ಅವಾಗಲಿಂದ ಅದನ್ನೇ ಬಡ್ಕೊಳ್ತಾ ಇದ್ದೀನಿ. ಅಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕಂತ, ಬಟ್ ಹೋಗ್ಲೇ ಇಲ್ಲ. ಬನ್ನಿ ಪಕ್ಕ ಹೋಗ್ತೀನಿ. ಆ ಕಲ್ಗಳ ಮೇಲಿಂದ ಬಂದಿದ್ದು 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 ಎಲ್ಲಿಗೆ ಅಂತ ಬನ್ನಿ ತೋರಿಸ್ತೀನಿ. ಟೈಮ್ ಒಂದು 7:15 ಆಗಿರ್ಬೋದು, ಬಟ್ ಆದ್ರೂ ಒಂದು ಮಟ್ಟದ ಬೆಳಕಿದೆ. ಸೊ ಇಲ್ಲೇ ಸ್ವಲ್ಪ ಕೂತು ಇನ್ನೊಂದು ಸ್ವಲ್ಪ ಹೊತ್ತು ವೀವ್ನ ನೋಡಿ ಆಮೇಲೆ ರೂಮ್ ಬಂದಾಯ್ತು. ಸೌಂಡ್ ಅಲ್ಲಿ ಆದರೆ ಜನ ಮಾತಾಡೋದೇ ಕೇಳಿಸ್ತು, ಬಟ್ ಇಲ್ಲಿ ಬಟ್ ಅಲೆಗಳ ಸೌಂಡ್ ಮಾತ್ರ ಕೇಳಿಸ್ತದೆ. ಆಮೇಲಿಂದ ಒಬ್ರು ಸ್ಟ್ರೇಂಜರ್ ಸಡನ್ಲಿ ಬಂದು ಮಾತಾಡ್ಸಿದ್ರು, ಅವ್ರ ಜೊತೆ ಒಂದಷ್ಟು ಮಾತಾಡಿ ಪೈದಲ್ ಮರ ಓ ಅವ್ರ ಬಿ ಪ್ಲೇಸಸ್ ಐ ಡೋಂಟ್ ರಿಮೆಂಬರ್, ಬಟ್ ಐ ಹ್ಯಾವ್ ಲಿಟಲ್ ಬಿಟ್ ಪ್ಲಾನ್ ಐ ಥಿಂಕ್ ಸೋ. ಓಕೆ ಥ್ಯಾಂಕ್ ಯು, ಬಾಯ್, ನೈಸ್ ಟು ಮೀಟ್ ಯು, ಬೈ ಬಾಯ್. ಗೊತ್ತಿಲ್ಲ ಅವ್ರು ಯಾರಂತ, ಜಸ್ಟ್ ಗೊತ್ತಿದೆ. ಆ್ಯಂಡ್ ಅಲ್ಲಿ ನೋಡ್ತಿದ್ರು ನನ್ನನ್ನು, ನಾನು ನೋಡಿ ಸುಮ್ಮನೆ ಆಗಿದೆ. ಬಟ್ ಇಲ್ಲಿ ಬಂದು ಮಾತಾಡೋದು ನೈಸ್ ಪೀಪಲ್. ರೂಮ್ ತೊಗೊಂಡು ಫ್ರೆಶ್ ಅಪ್ ಆಗಿ ಒಂದೊಳ್ಳೆ ರೆಸ್ಟೋರೆಂಟ್ ಹುಡುಕಿಕೊಂಡು ಬಂದಾಗ ನಂಗೆ ಸಿಕ್ಕಿದ್ದು ಇದೆ. ಆ್ಯಂಡ್ ಸಮಥಿಂಗ್ ನ್ಯೂ ಟ್ರೈ ಮಾಡಬೇಕಂತ ಹೇಳಿ ಪ್ರಾನ್ಸ್ ಬಿರಿಯಾನಿ ಆರ್ಡರ್ ಮಾಡಿದೆ. ಇಲ್ಲಿ ಬಿಸಿ ನೀರು ಒಂದೇ ಅಲ್ಲ, ಪ್ಲೇಟ್ ಕೂಡ ಬಿಸಿಯಾಗಿರತ್ತೆ. ಆ್ಯಂಡ್ ಉಪ್ಪಿನ ಕೈ ಕೊಟ್ಟಿದ್ದಾರೆ, ನಾನು ಅಂದ್ಕೊಂಡೆ ಮಾಮೂಲಿ ನಮ್ಮ ಕಡೆ ಕೊಡ್ತಾರಲ್ಲ ಆ ಥರ ಏನೋ ಸಾಗು ಎಂಥದ ಕೊಟ್ಟಿದ್ದಾರೆ ಅನ್ನೋದು ಉಪ್ಪಿನ. ಆ್ಯಂಡ್ ಕೊನೆಗೂ ಈ ಪ್ರಾನ್ಸ್ ಬಿರಿಯಾನಿ ಅವ್ರು ಕೊಟ್ಟಿದ್ದ ಮೊಸರು ಬಜ್ಜಿ ಹಾಗೂ ಉಪ್ಪಿನಕಾಯಿ ಜೊತೆ ತಿಂದರೆ ಆಹಾ ಎಷ್ಟು ಚೆಂದ ಇತ್ತಂತೀರಾ. ನಿಜವಾಗ್ಲು ತುಂಬ ಚೆನ್ನಾಗಿತ್ತು. ಓಪ್ಸ್, ಈ ವಿಡಿಯೋ ಇಷ್ಟೇ. ಆದರೆ ಈ ಜರ್ನಿ ಇನ್ನೂ ತುಂಬಾ ಇದೆ ಆ್ಯಂಡ್ ಇಂಟ್ರೆಸ್ಟಿಂಗ್ ಕೂಡ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ, ನಾ ಬೇಗ ಬರ್ತೀನಿ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿ ಅಜಿ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಿ ಕೈಂಡ್, ಸ್ಪ್ರೆಡ್ ಲವ್.